ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಲಿಮೀಸ್ ಕುಕಿಂಗ್ ಬಿ. ಬನ್ನಿ ಇವತ್ತು ಬೆಂಡಿ ಫ್ರೈನ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ನಾರ್ಮಲಿ ಬೆಂಡೆಕಾಯಿ ಕುಕ್ ಮಾಡುವಾಗ ತುಂಬ ಅಂಟಂಟ್ ಆಗುತ್ತೆ, ಸೊ ತಿನ್ನುವಾಗ ಒಂದು ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಅನಿಸ್ತಿದೆ ಅಂತ ಅಂದ್ಕೊಂತಿದ್ದೀರಲ್ಲ. ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯಲ್ಲೇ ಟೇಸ್ಟಿ ಆಗಿರುವಂಥ ಬೆಂಡಿ ಫ್ರೈನ ಹೇಗೆ ಮಾಡೋದು ನೋಡೋಣ. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಚಾನಲ್ನ ಫಸ್ಟ್ ಟೈಮ್ ನೋಡಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋವಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಬೆಂಡಿ ಫ್ರೈ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿನ ತಗೊಂಡು ಈ ರೀತಿ ವಾಶ್ ಮಾಡಿ ಟಿಶ್ಯೂಯಿಂದ ಈ ರೀತಿ ಒರೆಸಿ ಸೈಡ್ಗೆ ಇಟ್ಕೊಂಡು, ನೋಡ್ತಿದ್ರಲ್ಲ ಈ ಪೀಸ್ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಇವಾಗ ಬಾಂಡಿಯಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಒಂದು 8-10 ನಿಮಿಷ ಈ ರೀತಿ ಹುರ್ಕೋಬೇಕು. ಸೊ ನೀವು ಸೌಟಿಂದ ಮಿಕ್ಸ್ ಮಾಡೋಕ್ಕಿಂತ ಈ ರೀತಿ ಟಾಸ್ ಮಾಡಿಕೊಂಡು ಫ್ರೈ ಮಾಡಿದ್ರೆ ಈಸಿಯಾಗಿ ಫ್ರೈ ಆಗುತ್ತೆ. ನೋಡ್ತಿದ್ರಲ್ಲ ಏನು ಕೂಡ ಅಂಟಿನ ಅಂಶ ಇಲ್ಲ, ಈಸಿಯಾಗಿ ಫ್ರೈ ಆಗೋಗುತ್ತೆ. ಹಾಗೆ ಸಾಫ್ಟ್ ಆಗಿದೆ, ಒಂದು 10 ನಿಮಿಷಕ್ಕೆ ಸೈಡ್ಗೆ ಇಟ್ಕೊಳ್ಳೋಣ. ಒಂದು ಬಾಣಲಿಯಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು, 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಕೊಂಡು 1-2 ನಿಮಿಷ ಫ್ರೈ ಮಾಡ್ಕೋಬೇಕು ಈ ರೀತಿ. ಸೊ ಇದಕ್ಕೆ ಸ್ವಲ್ಪ ಅರಶಿನ, ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಿದ್ದೀನಿ. ಸೊ ಇವಾಗ ಮತ್ತೊಂದು ಸರಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಇವಾಗ 2 ಮೀಡಿಯಮ್ ಸೈಜ್ ಟೊಮೆಟೋನ ಕಟ್ ಮಾಡಿಕೊಂಡು ಇದಕ್ಕೆ ಹಾಕೊತಿದ್ದೀನಿ. ಈ ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆಗಬೇಕು, ಅಷ್ಟು ತನಕ ನಾವು ಕುಕ್ ಮಾಡ್ಕೊಳ್ಳೋಣ. ಸೊ 1-2 ನಿಮಿಷ ನೀವು ಲಿಡ್ನ ಕ್ಲೋಸ್ ಮಾಡಿಟ್ರೆ ಸಾಕು, ಸ್ಮ್ಯಾಶ್ ಆಗೋಗುತ್ತೆ. ಇದಕ್ಕೇ 1 ಟೀಸ್ಪೂನ್ ಹಾಕೋಷ್ಟು ಖಾರದ ಪುಡಿ, 1.5 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 1/2 ಟೀಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ, 1 ಟೀಸ್ಪೂನ್ ಆಗೋಷ್ಟು ಗರಂ ಮಸಾಲನ ಸೇರಿಸ್ಕೊಂಡು ಈ ಮಸಾಲೆ ಎಲ್ಲ ಕೂಡ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು 1 ಅಥವಾ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಾದಮೇಲೆ ನಾವು ಆಲ್ರೆಡಿ ಹುರಿದಿಟ್ಕೊಂಡಿದ್ದೀವಲ್ಲ ಬೆಂಡೆಕಾಯಿನ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಎಲ್ಲ ಕೂಡ ಚೆನ್ನಾಗಿ ಇಟ್ಕೋಬೇಕು ಆ ರೀತಿ ಮಿಕ್ಸ್ ಮಾಡಿಕೊಂಡು. ಲಾಸ್ಟಲ್ಲಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಅಷ್ಟೇ. ಉಪ್ಪು ಹಾಕ್ಕೊಂಡು 1-2 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಬೆಂಡೆಕಾಯಿ ಆಲ್ರೆಡಿ ಬೆಂದಿರೋದ್ರಿಂದ ಏನು ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ, 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಸೊ ಚಪಾತಿಗೆ, ರೈಸ್ ಜೊತೆಗೆ, ರೊಟ್ಟಿ ಜೊತೆಗೆ ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ಅಷ್ಟೇ, ರೆಡಿ ಆಗೋಗಿದೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಟೇಸ್ಟಿ ಆಗಿರುವಂಥ ಬೆಂಡಿ ಫ್ರೈನ ಮನೆಯಲ್ಲೇ ಮಾಡ್ಕೋಬಹುದು ಅಂತ. ಖಂಡಿತ ನೀವು ಟ್ರೈ ಮಾಡಿ ಇದು ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ರೆಸಿಪಿನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.